ಇಬ್ಬರ ಹೆಸರು ಸದ್ಯ ಸಿಎಂ ರೇಸ್ನಲ್ಲಿ ಇದೆ. ಬೊಮ್ಮಾಯಿ ಮತ್ತು ಬೆಲ್ಲದವರ ಹೆಸರು ಮಹಾರಾಷ್ಟ್ರ ಉತ್ತರ ಪ್ರದೇಶ ಮಾದರಿಯಲ್ಲೇ ಇಲ್ಲಿ ಅಚ್ಚರಿಯ ಆಯ್ಕೆಯನ್ನ ಹೈಕಮಾಂಡ್ ಮಾಡಬಹುದಾದ ಸಾಧ್ಯತೆ ಕೂಡ ಇದೆ. ಸಿಎಂ ರೇಸ್ನಲ್ಲಿ ಮುಂದಿರುವಂಥದ್ದು ಬಸವರಾಜ್ ಬೊಮ್ಮಾಯಿ, ಶಾಸಕ ಅರವಿಂದ ಬೆಲ್ಲದ್. ಸೊ ಇಬ್ಬರು ಪ್ರಬಲ ಪೈಪೋಟಿಗಳು. ಈ ಬಗ್ಗೆ ಯಾರ ಬಗ್ಗೆ ಒಲವನ್ನ ತೋರಬಹುದು? ಇಬ್ಬರಲ್ಲಿ ಒಬ್ಬರಿಗೆ ಸಿಎಂ ಸ್ಥಾನ ಖಚಿತ, ಅದು ಲಿಂಗಾಯತ ಸಮುದಾಯಕ್ಕೆ ಸಿಎಂ ಸ್ಥಾನ ಖಚಿತ. ಆದರೆ ಯಾರಾಗ್ತಾರೆ ಅನ್ನೋ ಕುತೂಹಲ ಇನ್ನೂ ಕೂಡ ಹಾಗೆ ಬಾಕಿ ಉಳ್ಕೊಂಡಿದೆ. ಇನ್ನು ಒಂದು ಗಂಟೆಗಳಲ್ಲಿ ಇದಕ್ಕೆ ತೆರೆ ಬೀಳಬಹುದಾದಂತಹ ಸಾಧ್ಯತೆ ಇದೆ. ಕಾರಣ, 7 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಕೆಕೆ ಗೆಸ್ಟ್ ಹೌಸ್ನಲ್ಲಿ. ಸದ್ಯ ಕೇಂದ್ರ ವೀಕ್ಷಕರಿದ್ದಾರೆ ಮತ್ತು ರಾಜ್ಯ ಬಿಜೆಪಿಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಕೂಡ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಸದ್ಯ ಸಿಎಂ ರೇಸ್ನಲ್ಲಿ ಇಬ್ಬರಿದ್ದಾರೆ, ಬೆಲ್ಲದ್ ಮತ್ತು ಬೊಮ್ಮಾಯಿಯವರು. ಇಬ್ಬರ ಪೈಕಿ ಯಾರನ್ನಾದರೂ ಒಬ್ಬರನ್ನ ಆಯ್ಕೆ ಮಾಡಬಹುದಾ, ಅಥವಾ ಅಚ್ಚರಿಯ ಆಯ್ಕೆ ಎಂಬಂತೆ ಯಾರನ್ನಾದರೂ ಬೇರೆಯವ್ರನ್ನ ಆಯ್ಕೆ ಮಾಡಬಹುದಾ? ಏನಾಗಬಹುದು ಈ ಎಲ್ಲ ಬೆಳವಣಿಗೆ? ದಿವ್ಯಾ, ಬಿಜೆಪಿ ಹೈಕಮಾಂಡ್ ನಡೆ ಬಗ್ಗೆ ಯಾರೊಬ್ಬರು ಕೂಡ ಸ್ಪಷ್ಟತೆ ಇಲ್ಲ. ಯಾಕೆಂದ್ರೆ ಬಹಳ ಸಾರಿ ಶಾಕ್ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವೆ. ಆ ಕಾರಣಕ್ಕೋಸ್ಕರವಾಗಿ ಬಿಜೆಪಿ ಹೈಕಮಾಂಡ್ನ ನಿರ್ಧಾರದ ಬಗ್ಗೆ ಎಲ್ರಿಗೂ ಕೂಡ ಕುತೂಹಲ ಇರತಕ್ಕಂಥದ್ದು. ಇದುವರೆಗೂ ಕೂಡ ಯಾರೊಬ್ಬರಿಗೂ ಕೂಡ ಆ ಹಿಂಟನ್ನು, ಸುಳಿವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಇಲ್ಲಿ ತನಕ ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಇಷ್ಟು ದೊಡ್ಡ ಮಟ್ಟದ ಗೊಂದಲ ಮುಂದುವರೆದಿರ್ತಕ್ಕಂಥದ್ದು. ಈಗ ಬಂದಿರತಕ್ಕಂಥ ವೀಕ್ಷಕರು ಕೂಡ ಯಾರೊಬ್ಬರಿಗೂ ಕೂಡ ಬಿಟ್ಕೊಡದೆ ನೇರವಾಗಿ ಅವರು ಶಾಸಕಾಂಗ ಪಕ್ಷದ ಸಭೆಗೆ ಹೋದಂತಹ ಸಂದರ್ಭದಲ್ಲಿ ಅದಕ್ಕೆ ಮತ್ತಷ್ಟು ಕುತೂಹಲ ಒಂದು ರೀತಿಯಲ್ಲಿ ವ್ಯಕ್ತ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಹಾಗಾಗಿಯೇ ಅದು ಯಡಿಯೂರಪ್ಪನವರ ಕ್ಯಾಂಪ್ ಆಗಿರ್ಬೋದು ಮತ್ತು ಅವರ ವಿರೋಧಿಗಳ ಕ್ಯಾಂಪ್ ಆಗಿರ್ಬೋದು, ಈ ಒಂದು ವಿಚಾರವನ್ನು ಇನ್ನೂ ಕೂಡ ಗೊಂದಲದಲ್ಲೇ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ನೇರವಾಗಿ ಇನ್ನೂ ಕೂಡ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ಅರವಿಂದ ಬೆಲ್ಲದವರಿಗೂ ಕೂಡ ಯಾವುದೇ ರೀತಿಯ ನೇರವಾದ ಸುಳಿವು ಕೊಟ್ಟಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ಕಡೆ ಕ್ಷಣದವರೆಗೂ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಯುವ ತನಕ ಮತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆ ಒಂದು ಹೆಸರುಗಳನ್ನು ಅನೌನ್ಸ್ ಮಾಡೋ ತನಕವೂ ಕೂಡ ಕುತೂಹಲವನ್ನು ಇಟ್ಕೊಂಡಿರ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ಮುಂದೆ ಏನು ಮಾಡ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.